ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ಸಹ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಪರ್ ಮಾರ್ಕೆಟ್ ಕಲಬುರ್ಗಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ಗೋದ್ರೇಜ್ ಇಂಟೀರಿಯರ್ ಬಿಸೈಡ್ ಬಿಗ್ ಬಜಾರ್ ಕಲಬುರ್ಗಿ ಕಾಲ್ ಅಸ್ ಆನ್ ಎನಿ ಕ್ವೈರಿ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರಗಿ ದೂರವಾಣಿ 0847226159 ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ ಸ್ಕೈ ಬ್ಯಾಗ್ಸ್ ಅರಿಸ್ಟೋಕ್ರಾಟ್ ಫಾಸ್ಟ್ ಟ್ರ್ಯಾಕ್ ವೈಲ್ಡ್ ಕ್ರಾಫ್ಟ್ ಬ್ಯಾಗಿಟ್ ಕೆಪ್ರಸಿ ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್ ಟ್ರಾಲೀಸ್ ಸೂಟ್ ಕೇಸ್ ಬ್ರೀಫ್ ಕೇಸ್ ಸ್ಕೂಲ್ ಬ್ಯಾಗ್ಸ್ ಕಾಲೇಜ್ ಬ್ಯಾಗ್ಸ್ ಡಾಕ್ಯುಮೆಂಟ್ಸ್ ಬ್ಯಾಗ್ಸ್ ಕ್ಯಾಶ್ ಬ್ಯಾಗ್ಸ್ ವ್ಯಾಲೆಟ್ಸ್ ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ ಮಹಿಳೆಯ ಆಫೀಸ್ ಬ್ಯಾಗ್ಸ್ ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್ ಕಚ್ಚಸ್ ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು ಕಾಸ್ಮೆಟಿಕ್ ಪೌಚ್ ಟಾಯ್ಲೆಟರಿ ಕಿಟ್ ಮನಿ ಬೆಲ್ಟ್ ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಅಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ದೂರವಾಣಿ ಸಂಖ್ಯೆ 236333 ಮೊಬೈಲ್ ಸಂಖ್ಯೆ 9742136333 ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವಿನಿವರ್ ಕಲಬುರಗಿ ಗೋದ್ರೇಜ್ ಇಂಟೀರಿಯರ್ ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್ ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್ ಎಜುಕೇಷನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಬೆಡ್ರೂಮ್ ಗೋದ್ರೇಜ್ ಇಂಟೀರಿಯರ್ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್ ಬೆಡ್ಸ್ ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್ ವಿಲ್ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್ ಸೋಫಾಸ್ ಕಾಫಿ ಟೇಬಲ್ಸ್ ವಾಲ್ ಯೂನಿಟ್ಸ್ ಟಿವಿ ಟ್ರಾಲೀಸ್ ಒಕೇಶನಲ್ ಫರ್ನಿಚರ್ಸ್ ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್ ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್ ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್ ಮಾಡ್ಯುಲರ್ ಫರ್ನಿಚರ್ಸ್ ಕ್ಯಾಬಿನ್ ಫರ್ನಿಚರ್ಸ್ ಆಫೀಸ್ ಡೆಸ್ಕ್ ಮಲ್ಟಿಪರ್ಪಸ್ ಟೇಬಲ್ಸ್ ಗೋದ್ರೇಜ್ ಇಂಟೀರಿಯರ್ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್ ಲೇಟೆಕ್ಸ್ ಮ್ಯಾಟ್ರಸಸ್ ಸ್ಪ್ರಿಂಗ್ ಮ್ಯಾಟ್ರಸಸ್ ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್ ಗೋದ್ರೇಜ್ ಇಂಟೀರಿಯರ್ ಬಿಸೈಡ್ ಬಿಗ್ ಬಜಾರ್ ಕಲಬುರಗಿ ಕಾಲ್ ಅಸ್ ಆನ್ ಎನಿ ಕ್ವೈರಿ 9000400458 or 9000098179
ನಮಸ್ಕಾರ, ಇಂಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. 63ನೇ ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ಕವಿಗೋಷ್ಠಿ, ಕನ್ನಡ ಅಭಿಮಾನ ಮೆರೆದ ಕವನ ವಾಚಕರು. ವೀರರಾಣಿ ಕಿತ್ತೂರು ಚೆನ್ನಮ್ಮನ ಜಯಂತ್ಯೋತ್ಸವ, ರಾಣಿ ಚೆನ್ನಮ್ಮನವರ ಕುರಿತು ವಿಚಾರ ಸಂಕಿರಣ. ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ, ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ. ಈಗ ವಾರ್ತೆಗಳ ವಿವರ. ಶ್ರೀದೇವಿ ಸಂಗೀತ ಸಾಹಿತ್ಯ ಸಾಂಸ್ಕೃತಿಕ ಛಾಯಾಚಿತ್ರ ಕಲಾ ಸಂಸ್ಥೆ ವತಿಯಿಂದ 63ನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಕವಿಗೋಷ್ಠಿ ಕಾರ್ಯಕ್ರಮ ಕನ್ನಡ ಭವನದಲ್ಲಿ ಜರುಗಿತು. ಸರ್ದಾರ್ ವಲ್ಲಭಾಯಿ ವೃತ್ತದಲ್ಲಿರುವ ಕನ್ನಡ ಭವನದಲ್ಲಿ ಶ್ರೀದೇವಿ ಸಂಗೀತ ಸಾಹಿತ್ಯ ಸಾಂಸ್ಕೃತಿಕ ಛಾಯಾಚಿತ್ರ ಕಲಾ ಸಂಸ್ಥೆ ವತಿಯಿಂದ ಕವಿಗೋಷ್ಠಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಸದಸ್ಯ ಸಂಜೀವನ್ ಯಾಕಾಪು ದೀಪಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಮಾಡಿ ಯಾರು ಬರ್ತಾರೆ, ಎಲ್ಲರೂ ಹೆಸರು ತಗೊಂಡು ನಾಲ್ಕು ದಿವಸ ಲೇಟ್ ಆಗ್ತಾರೆ, ಎಲ್ಲರೂ ತಗೊಂಡು ಇಂಥದ್ದು ವೇದಿಕೆ ಕೊಟ್ಟರೆ ಈ ನಮ್ಮ ಭಾಗದ ಲೋಕವೇದಿಯರು ಹಾಗೂ ಕವಿಗಳಿಗೆ ಒಂದು ಸೂಕ್ತ ವೇದಿಕೆ ಒಂದು ನಾವು ಮಾಡಿಕೊಟ್ಟಿದ್ದೆ. ಹಾಗಾಗಿ ಈ ಥರ ವೇದಿಕೆ ಇದ್ದರೆ ಇನ್ನೂ ನಮ್ಮ ಕವಿಗಳು ಇನ್ನೂ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಇದಕ್ಕಿಂತ ದೊಡ್ಡ ದೊಡ್ಡ ವೇದಿಕೆ ಹೋಗತಕ್ಕಂಥ ಅವಕಾಶವನ್ನು ಅವ್ರಿಗಾಗುತ್ತೆ. ಅದಕ್ಕಾಗಿ ನಮ್ಮ ಎಲ್ಲ ಕವಿಗಳಿಗೆ ಹೇಳ್ತೀವಿ, ಈ ಥರ ವೇದಿಕೆ ಇದ್ದರೆ ಅವರು ತಪ್ಪದೇ ಬಂದು ಅವರು ಹೆಸರು ಪಡಿಸಿ ಈ ಥರ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಒಳ್ಳೆಯದು, ನಮ್ಮಂಥ ಸಂಸ್ಥೆಯವರಿಗೂ ಒಂದು ಹೆಸರು ಬರುತ್ತೆ. ಹಾಗೂ ಹೆಚ್ಚಿನ ರೀತಿಯಲ್ಲಿ ಬಂದಂಥ ನಮ್ಮ ಎಲ್ಲ ಕವಿಗಳಿಗೆ ತುಂಬ ರೀತಿಯ ಧನ್ಯವಾದ ಹೇಳುತ್ತಾ, ಈ ಸಂಸ್ಥೆ ಉದ್ದೇಶ ಏನಂದರೆ ಈ ಮುಂಭಾಗದ ಕವಿಗಳಿಗೆ ಯುವ ಕವಿತೆಯಲ್ಲಿ ಹಾಗೂ ಯುವ ಕಲಾವಿದರು ಮತ್ತು ಹಿರಿಯ ಸಾಹಿತಿಗಳು ಎಲ್ರಿಗೂ ಒಂದುಗೂಡಿಸಿ ನಾವು ಕಾರ್ಯಕ್ರಮ ಮಾಡ್ತೀವಿ. ಇದೇ ಥರ ನಮ್ಮ ಮುಂದೆ ಮಾಡಬೇಕಾದ್ರೆ ನಮ್ಮಂಥ ಎಲ್ಲ ಹಿರಿಯರಾದ ಸರ್ ಅವರು ಎಲ್ಲರೂ ನಮಗೆ ಹಿಂದೆ ಇದ್ರೆ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಥರ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀವಿ. ಈ ಕಾರ್ಯಕ್ರಮದಲ್ಲಿ 20ಕ್ಕೂ ಹೆಚ್ಚಿನ ಜನ ಸಾಹಿತಿಗಳು ಕನ್ನಡ ನಾಡು ಮತ್ತು ಕನ್ನಡ ಭಾಷೆ ಕುರಿತು ಕವನ ವಾಚಿಸಿದರು. ಭಾರತ ಬಾವುಟ ಗಗನದಿ ಹಾರುತ್ತಿರಲಿ, ಜನಗಣ ಮನ ಗೀತೆಯ ಕಹಳೆ ಮೊಳಗುತ್ತಿರಲಿ, ಜನಗಣ ಮನ ಗೀತೆಯ ಕಹಳೆ ಮೊಳಗುತ್ತಿರಲಿ, ವೀರ ಧೀರ ಯೋಧರು ಗಡಿಯ ಕಾಯುತ್ತಿರಲಿ, ವೀರ ಧೀರ ಯೋಧರು ಗಡಿಯ ಕಾಯುತ್ತಿರಲಿ, ವೈರಿಗಳ ಅಟ್ಟಹಾಸವನ್ನು ಮೆಟ್ಟುತ್ತಿರಲಿ, ವೈರಿಗಳ ಅಟ್ಟಹಾಸವನ್ನು ಮೆಟ್ಟುತ್ತಿರಲಿ, ಗಂಗಾ ತುಂಗ ಕಾವೇರಿ ಸದಾ ಹರಿಯುತ್ತಿರಲಿ, ಗಂಗಾ ತುಂಗ ಕಾವೇರಿ ಸದಾ ಹರಿಯುತ್ತಿರಲಿ, ಹಚ್ಚ ಹಸುರು ಪೈರಿಗೆ ಜೀವ ತುಂಬುತ್ತಿರಲಿ, ಹಚ್ಚ ಹಸುರು ಪೈರಿಗೆ ಜೀವ ತುಂಬುತ್ತಿರಲಿ, ಭಾರತ ಬಾವುಟ ಗಗನದಿ ಹಾರುತ್ತಿರಲಿ, ಹಾರುತ್ತಿರಲಿ ಸಂಗೊಳ್ಳಿ ರಾಯಣ್ಣ ಭಗತ್ ಸಿಂಗ್. ಮುಖ್ಯ ಅತಿಥಿಯಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವಾಸುದೇವ್ ಎಚ್ ಸೇಡಂ, ಫಾರ್ಮಸಿಸ್ಟ್ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಬಿಎಸ್ ದೇಸಾಯಿ, ಸಾಮಾಜಿಕ ಪ್ರಗತಿಪರ ಚಿಂತಕ ಎಸ್ಎಂ ಪಟಣ್ಕರ್, ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಕೆಎಸ್ ಬಂಧು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಮಹಿಳಾ ಪ್ರಗತಿಪರ ಚಿಂತಕರ ವೇದಿಕೆ ಕಲಬುರಗಿ ವತಿಯಿಂದ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ 240ನೆಯ ಜಯಂತ್ಯುತ್ಸವ ಅಂಗವಾಗಿ ಕಿತ್ತೂರಾಣಿ ಚೆನ್ನಮ್ಮನವರ ಕುರಿತು ವಿಚಾರ ಸಂಕಿರಣ ಏರ್ಪಡಿಸಲಾಗಿತ್ತು. ನಗರದ ಐವನ್ ಶಾಹಿ ಪ್ರದೇಶದಲ್ಲಿರುವ ಸರ್ಕಾರಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಕಿತ್ತೂರಾಣಿ ಚೆನ್ನಮ್ಮನವರ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶ್ರೀಮತಿ ಆಶಾದೇವಿ ಕೂಬಾ ಅವರು, ರಾಣಿ ಚೆನ್ನಮ್ಮ ಉದಾರ ಮನಸ್ಸಿನವರು, ಶತ್ರುವಿನ ಮಕ್ಕಳನ್ನು ಸ್ವಂತ ಮಕ್ಕಳಂತೆ ಕಾಣುತ್ತಿದ್ದರು ಎಂದು ಮಾತನಾಡಿದರು. ಚಂದನ ಡಿಡಿ ಚಂದನದಲ್ಲಿ ಶುಭೋದಯ ಕರ್ನಾಟಕ ಬೆಳಿಗ್ಗೆ ಬರುತ್ತೆ. ಇವ್ರದ್ದು ಪೂರ್ತಿ ಮನೆತನದ 7 ಹೆಣ್ಮಕ್ಳದ್ದು ಅವತ್ತಿನ ದಿವಸ ಪರಿಚಯ ಇತ್ತು. ನಾನು ನೋಡಿದೆ, ಕುಂತು ಯೂಟ್ಯೂಬ್ನಾಗ ಹಾಕೋರು ಏನು ಸಿಗ್ತದೆ ನಿಮಗೆ. ಅಷ್ಟು ಸುಂದರವಾಗಿ ಎಲ್ಲರೂ ಎಜುಕೇಟೆಡ್ ಇದ್ದಾರೆ, ಆದರೆ ಅಷ್ಟೇ ಸರಳ, ಯಾವುದೂ ಫ್ಯಾಷನ್ ಇಲ್ಲ ಏನಿಲ್ಲ. ಅವ್ರ ಮುಂದಿನ ನಾವೇ ಫ್ಯಾಷನ್ ಅನ್ನಿಸ್ತದೆ ನಿಮ್ಗೆ ನಿಜ ಹೇಳಬೇಕಂದ್ರೆ. ನೋಡಿರಿ ಎಷ್ಟು ಸರಳ, ಪಿ ಎಚ್ ಡಿ ಡಿಗ್ರಿ ತೊಗೊಂಡು ಸಿಂಪಲ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಂಗೆ. ನಿಜವಾಗಿ ಅಷ್ಟೊಂದು, ಆಮೇಲೆ ಅಷ್ಟೇ ಮಾತಿನಲ್ಲಿ ಮೊದಲು ಧೈರ್ಯ ತಂದುಕೊಡ್ರಿ, ಸ್ಥೈರ್ಯವನ್ನು ಹೊಂದ್ರಿ ನೀವು ಎಲ್ಲರೂ, ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಮಾನಸಿಕವಾಗಿ ಧೈರ್ಯವಂತರಾಗಿರ್ಬೇಕು ನಾವು. ಆಮೇಲೆ ಏನಾಗುತ್ತೆ, ಮನೆ ಕುಟುಂಬ ಸಮಾಜ ಕೋಣಿ ಎಲ್ಲ ಬರ್ತವೆ. ಮನಸ್ಸು ನಿಮ್ಮದು ಧೈರ್ಯ ಇತ್ತು ಅಂತದ್ದು ಸಾ ಹ್ಯಾಂಗೆ ಚಿಕ್ಕ ವಯಸ್ಸಿನಲ್ಲೇ ಎಲ್ಲವನ್ನು ಕಲ್ತರು ಅವರು. ಈಗ ಮಹಿಳೆ ನಿಜವಾಗಿ ಎಲ್ಲದರಲ್ಲೂ ಮುಂದುವರೆದಾಳೆ. ಈ ಇನ್ನೊಂದು ಉದಾರ ಗುಣ ಅಂತಂದರೆ, ಥ್ಯಾಕರೆಯ ಮಕ್ಕಳಿಗೆ ಅವರಿಗೆ ಒಳ್ಳೆಯ ಶಿಕ್ಷಣ ಅಥವಾ ಅವ್ರಿಗೆ ಮುಂದೆ ಇರ್ತಕ್ಕ, ಅವ್ನು ಥ್ಯಾಕರೆ ಸತ್ತೋದ್ಮೇಲೆ ಮಕ್ಕಳು ಅನಾಥ ಆಗ್ತವಲ್ಲ, ಈಗ ಯಾರು ನೋಡ್ಕೋತಾರೆ ಅವರಿಗೆ. ಆದರೆ ಕಿತ್ತೂರು ಚೆನ್ನಮ್ಮ ಅವರಿಗೆ ಉದಾರತೆಯಿಂದ ವೈರಿಯ ಮಕ್ಕಳು ಅಂತ ಎಣಿಸದನೆ ಅವ್ರಿಗೆ ಏನದಲ್ಲ ಸಲುತಾನ. ಇಂತಹ ಒಂದು ಉದಾರತೆ ಯಾರಲ್ಲಿ ಬರ್ತದ? ಮಹಾನ್ ಜನತೆಯಲ್ಲಿ ಮಾತ್ರ ಬರ್ತದೆ, ಮಹಾನ್ ಬುದ್ಧಿವಂತಿಕೆ ಉಳ್ಳವರಿಗೆ ಮಾತ್ರ ಬರ್ತದೆ, ಎಲ್ಲರಿಗೂ ಬರಂಗಿಲ್ಲರಿ. ಅದಕ್ಕೆ ಹೇಳ್ತಾರೆ ಹಿಂದಿದ ಒಂದು, ಸುಖ್ರ ಹಂದೆ ದುಃಖ ಹಂದೆ ಚೋಂಡೆ ಮೇದು ಫೂಲ್ ರಂದೆ, ಹಣ್ಣು ಹಂಚಿ ತಿನ್ನು ಹೂ ಕೊಟ್ಟು ಮುಡಿ. ಒಬ್ಬಕ್ಕನೇ ಹೂ ಇಟ್ಕೋಬೇಡ, ಇನ್ನೊಬ್ರಿಗೆ ಕೊಟ್ಟು ಮುಡಿ, ಅದು ಹೆಚ್ಚಾಗ್ತದೆ. ಹಣ್ಣನ್ನು ಹಂಚ್ಕೊಂತೀವಿ, ನೀವು ಒಬ್ಬಕ್ಕೆ ತಿಂದ್ರೆ ಏನು ಸಮಾಧಾನ ಅದ್ರ ಏನು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ದೈಹಿಕ ನಿರ್ದೇಶಕರಾದ ಡಾಕ್ಟರ್ ಜ್ಯೋತಿ ಎಂ ರೆಡ್ಡಿ ಅವರು ರಾಣಿ ಚೆನ್ನಮ್ಮನ ಜೀವನ ಸಂಘರ್ಷದ ಕುರಿತು ವಿವರಿಸಿದರು. ಮತ್ತು ರಾಯ್ಗಂಜ್ ಅಂತಕ್ಕಂಥ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿರ್ತಕ್ಕಂತಹ ಪಾನ್ಕಿ ಅಂತಕ್ಕಂಥ ಒಬ್ಬ ಪ್ರೊಫೆಸರ್ ಕೂಡ ಒಂದು ಇಂಡಿಯನ್ ಜರ್ನಲನ್ನು ಅವರು ಪ್ರಕಟಣೆ ಮಾಡಿದರು 2014ರಲ್ಲಿ. ಕಿಂಗ್ ಆಫ್ ಕ್ವಿನ್ ಆಫ್ ಕಿತ್ತೂರ್ ಅಂತಕ್ಕಂಥ ಒಂದು ಜರ್ನಲನ್ನು ಕೂಡ ಅವರು ಪ್ರಕಟಿಸಿದ್ದಾರೆ. ಹೀಗಾಗಿ ರಾಣಿ ಚೆನ್ನಮ್ಮನಂತಹ ಒಂದು ಧೈರ್ಯವಂತೆಯ ಮಹಿಳೆ ನಮ್ಮ ನಾಡಿನಲ್ಲಿ ಅಥವಾ ನಮ್ಮ ದೇಶದಲ್ಲಿ ಹುಟ್ಟಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ ಅಂತ ಹೇಳಬಹುದು. ಮತ್ತು 1857 ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ, ಆದರೆ ನಮ್ಮ ನಾಡನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಈ ವಿಷಯವನ್ನು, ನಮ್ಮ ಚೆನ್ನಮ್ಮನವರ ವಿಷಯವನ್ನು, ಪ್ರಪ್ರಥಮ ಸ್ವಾತಂತ್ರ್ಯ ಅಥವಾ ಬ್ರಿಟಿಷರ ಒಂದು ಕಂಪನಿ ವಿರುದ್ಧ ಅಥವಾ ಸ್ವಾತಂತ್ರ್ಯ ಬೇಕು ಅಂತಕ್ಕಂಥ ಹೋರಾಟ ಮಾಡಿರ್ತಕ್ಕಂಥ ಧೀರ ಮಹಿಳೆ ಯಾರು ಅಂದರೆ ಅವರು ಕಿತ್ತೂರು ರಾಣಿ ಚೆನ್ನಮ್ಮ. ನಮ್ಮ ನಾಡಿಗೆ ಅಥವಾ ನಮಗೆ ಇದೇ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವು ಹೇಳಿಕೊಂಡ್ರೂ ಕೂಡ ಅದು ತಪ್ಪಾಗೋದಿಲ್ಲ. ಯಾಕಂದರೆ ಬ್ರಿಟಿಷರ ವಿರುದ್ಧ ಟೊಂಕಕ್ಕೆ ಚರಗನ್ನು ಸುತ್ತಿ ಕೈಯಲ್ಲಿ ಖಡ್ಗ ಹಿಡಿದು ಕುದುರೆ ಏರಿ ಆ ಬ್ರಿಟಿಷರನ್ನು ರುಂಡವನ್ನು ಕಡೆದು ಅವರನ್ನು ಹೊಡೆದು ಓಡಿಸಿರ್ತಕ್ಕಂಥ ಪ್ರಪ್ರಥಮ ಭಾರತದ ಮಹಿಳೆ ಯಾರು ಅಂದರೆ ಅವರು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳ್ಬೋದು. ಅಂಥವರ ಆದರ್ಶವನ್ನು ನಮ್ಮ ಜೀವನದಲ್ಲಿ ಪಾಲಿಸಿಕೊಂಡು ನಾವು ಕೂಡ ಯಾವುದಾದ್ರೂ ಒಂದು ಸಾಧನೆಯನ್ನು ಮಾಡ್ತೀವಿ ಅಂತಕ್ಕಂಥ ಪಣವನ್ನು ಇವತ್ತಿನ ದಿವಸ ತೊಟ್ಟು ನಾವೆಲ್ಲ ಚೆನ್ನಮ್ಮನನ್ನು ಆದರ್ಶವಾಗಿ ಇಟ್ಕೊಂಡು ಜೀವನ ಮಾಡಬೇಕು ಅಂತ ಹೇಳ್ತಾ ಡಾಕ್ಟರ್ ನಾಗರತ್ನ ದೇಶಮಾನೆ, MY ಪಾಟೀಲ್, ಶ್ರೀಮತಿ ನಳಿನಿ ಮಹಂಗಾವ್ಕರ್, ಶ್ರೀಮತಿ ಶ್ರೀದೇವಿ, ಮಲ್ಲಿಕಾರ್ಜುನ್ ಮೋದಿ ಸೇರಿದಂತೆ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲಾಡಳಿತ ಕಲಬುರಗಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ಕರ್ನಾಟಕ ರಾಜ್ಯೋತ್ಸವ ನಾಡಹಬ್ಬ 2018 ನಗರದ ಕನ್ನಡ ಭವನದಲ್ಲಿ ಆಚರಿಸಲಾಯಿತು. We'll be right back.
ಕಲ್ಯಾಣ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವೀರಭದ್ರ ಸಿಂಪಿಯವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಉರ್ದು ಮೀಡಿಯಂ ಇರ್ಬೋದು, ಅಲ್ಲಿ ಕನ್ನಡ ಮಾಧ್ಯಮದಲ್ಲಿ 125 ಪಡೆದಂತ ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಆ ಮಕ್ಕಳು ಬಂದಿದ್ದಾರೆ, ನಾವು ಇಷ್ಟೇ ಸನ್ಮಾನ ಮಾಡಲು ನಿಮ್ಮನ್ನ ಪ್ರೋತ್ಸಾಹಿಸ್ತಾ ಇದ್ದೀವಿ. ನೀವು ಛಲದಿಂದ ಏನಾದ್ರು ಬೆಳಿಬೇಕು, ನೀವು ಈ ನಾಡಿನ ಆಸ್ತಿ ಆಗಬೇಕು, ಒಳ್ಳೆಯವರಿಗೆ ನೀವು ಹಾರೈಕೆ ಮಾಡಬೇಕು, ಒಳ್ಳೆಯ ತನವನ್ನು ನೀವು ರೂಢಿಸ್ಕೊಳ್ಬೇಕು. ಇವತ್ತು ಆ ಕೊರತೆ ನಮ್ಮಲ್ಲಿ ಕಾಣ್ತಾ ಇದೆ. ಆ ಮೆಚ್ಚವನ್ನು ಬೆಳೆಯುವ ಸಲುವಾಗಿ ನಾವು ಇವತ್ತು ಸಾಹಿತ್ಯ ಪರಿಷತ್ತು ನಿಮಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಬಂಧುಗಳೇ, ಇವತ್ತಿನ ದಿವಸ ಕನ್ನಡ ಸಾಹಿತ್ಯ ಪರಿಷತ್ ಬಹಳ ಮಂದಿ ಬಾಧ್ಯದಾರ, ಇದಕ್ಕೆ ರೊಕ್ಕ ರೂಪಾಯಿ ಅದ ಅಂತ ಇಟ್ಕೊಂಡು, ಇದಕ್ಕೆ ರೊಕ್ಕ ರೂಪಾಯಿ ಆಸ್ತಿ ಏನಿಲ್ಲ. ಇದಕ್ಕೇನು ಹಿರಿಯರು ದಸರಾಪುರವರು, ಲಕ್ಷ್ಮಣ ಭೋಗಿಯವರು, ಅನೇಕರು, ಏನು ಸುಶಾಂತ್ ಜೌಳಿಯವರು, ಏನು ದುಡಿದು ಇವತ್ತು ಏನು ಅಖಿಲ ಭಾರತ ಸಾಹಿತ್ಯ ಮೇಲೆ ಹುಡುಗು ಹೊತ್ತಲಾಗಿದೆ, ಇದಕ್ಕೆ ಕಟ್ಟಡ ಮಾಡಿ ಹೊತ್ತು, ಇದಕ್ಕೇನು ರೊಕ್ಕ ರೂಪಾಯಿ ಇಲ್ಲ. ಆದ್ರೆ ಈ ರೊಕ್ಕ ರೂಪಾಯಿ ನೀವಿದ್ದೀರಿ, ಇವರಿದ್ದಾರ. ಈ ಒಂದು ಇದರಲ್ಲಿ ನಾವು ಮಾಡ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು, ಸಹಕಾರ ಬೇಕು. ಇವತ್ತೇ ಖರ್ಗೆ ಸಾಹೇಬರ ಆಫೀಸ್ನಿಂದ ಫೋನ್ ಬಂದಿತ್ತು, 10ನೇ ತಾರೀಕು ಇವತ್ತು ಕನ್ನಡ ಸಭಾಭವನವನ್ನ ಮನು ಬಳಿಗಾರವರು 11 ಲಕ್ಷ ಕೊಟ್ಟಿದ್ದಾರೆ, ನಾನು 6 ಲಕ್ಷ ದಾನಿಗಳಿಂದ ತಂದಿದ್ದೀವಿ, ಅದು ಕೂಡ 10ನೇ ತಾರೀಕು ನೀವು ಸಹ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇವತ್ತಿನ ಈ ಸಮಾರಂಭಕ್ಕೆ ನಮ್ಮ ಟಿವಿಯಲ್ಲಿ ನಮ್ಮ ಗುಲ್ಬರ್ಗದವರು, ನಾ ಹೇಳೇನೆ, ನಾವು SSLC ಹಾಗೂ PUCಯಲ್ಲಿ ಕನ್ನಡದಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಮತ್ತು ಕನ್ನಡ ಬೋಧಕ ಶಿಕ್ಷಕರಿಗೆ ಗೌರವ ಸನ್ಮಾನ ಮಾಡಲಾಯಿತು. ನಗು ಎಲ್ಲೆಲ್ರಿ, ಎಲ್ಲಾ ಕಡೆ ನಗೋದ, ಬಹಳ ಅದ್ಭುತವಾದಂತ ನಗು ನೋಡ್ಬೇಕು ನೀವೆಲ್ಲ. ಮನುಷ್ಯ ಎಷ್ಟು ನಗ್ತಾನ ಅಷ್ಟು ಮನುಷ್ಯನ ಆಯುಷ್ಯ ಗಟ್ಟಿ ಆಗ್ತದೆ. ಮನುಷ್ಯ ಎಷ್ಟು ನಗ್ತಾನ ಅಷ್ಟು ಮನುಷ್ಯನ ಆಯುಷ್ಯ ಗಟ್ಟಿ ಆಗ್ತದ. ಮನುಷ್ಯ ಎಷ್ಟು ನಗ್ತಾನ ಅಷ್ಟು ಮನುಷ್ಯನ ಆರೋಗ್ಯವಂತರಾಗಿರ್ತಾನ. ಮನುಷ್ಯ ಎಷ್ಟು ನಗ್ತಾನ ಅಷ್ಟು ನನ್ನ ತರ ನೀವೆಲ್ಲ ತಪ್ಪಾಗಿರ್ತೀರಿ. ನೀವೆಲ್ಲ ತಪ್ಪಿಲ್ರನ ಬಿಟ್ಟು ಬಿಡ್ರಿ. ಇನ್ನೊಂದೇನಪ್ಪ ಅಂದ್ರೆ ವಿಶೇಷ, ಎಲ್ಲಾ ಕಡೆ ನಗುದು, ಎಲ್ಲಿ ನಗುಲ್ಲ. ಮನೆಯೊಳಗೆ ನೋಡಿ ಗಂಡ ಹೆಂಡತಿ ಮನೆಯೊಳಗೂ ಬಹಳ ಚಂದ ಹಾಸ್ಯ ಅಂತ ನೋಡ್ಬೇಕು. ನೀವೆಲ್ಲ ಹೆಂಡತಿ ಅಂತಾರೆ ಗಂಡಗ, ರೀ ನಾನು 15 ದಿವಸ ತವ್ರ ಮನೆ ಹೋಗ್ತೀನಿ, ತವ್ರ ಮನೆಯಿಂದ ಮನೆಗೆ ಬರ್ಬೇಕಾದ್ರೆ ನೀವು ಮನೆಯೊಳಗೆ ಕೊಡ್ಬೇಕು, ಮನೆ ಬಿಟ್ಟು ಎಲ್ಲಿ ಹೋಗಂಗಿಲ್ಲ. ನೀವು ಗಂಡಿದ್ದವ ಆಯ್ತಾಳ ಮನೆ ಹಾಕೊಂಡಿರ್ತೀನಿ. ಹೆಂಡತಿ ಗೊತ್ತಿದ್ದೀರಾ ಕೋರ ಮತ್ತೊಂದಷ್ಟು ಹೆಂಡತಿ, ರೀ ನೀವು ನಾನು 15 ದಿವಸ ತವ್ರ ಮನೆ ಹೋಗ್ತೀನಿ, ನಾನು ತವ್ರ ಮನೆಯಿಂದ ಬರ್ಬೇಕಾದ್ರೆ ನೀವು ಮನೆ ಮುಂದೆ ಕೊಡ್ಬೇಕು, ಮಗನ ಕೈಗೊತ್ತ ಕೊಡ್ಬೇಕು, ಎಲ್ಲಿ ಹೋಗ್ಬಾರ್ದು. ನೀವು ಗಂಡಿದ್ದವ ಹೆಂಡತಿಗೆ ಅನ್ಸ್ತ ಆಯ್ತು ಅಂತಿದ್ದ ಆಯ್ತಂತ ಹೇಳ್ಬಿಟ್ಟು ಹೆಂಡತಿ ತಗ್ಗಿ ತವ್ರ ಮನೆಗೆ ಹೋಗಿದ್ರು ಸರ. ತವ್ರ ಮನೆಗೆ ಹೋಗಿ ಗಂಟಿನ ಬಗ್ಗೆ ಸೋಚೆ, ಗಂಟಿನ ಬಗ್ಗೆ ಸೋಚೆ, ಗಂಟೆ ಮನ್ಯಾಗ ಅದನ್ನ ಇಲ್ಲ ಟೆಸ್ಟ್ ಮಾಡ್ಬೇಕಾದ್ರೆ ಹೆಂಡತಿ ತಗ್ಗಿ. ಈಗ ಮೊಬೈಲ್ ಬಂದ್ಬಿಟ್ಟವ್ರಿ ಸರ್, ನೋಡ್ಬೇಕು ನೀವೆಲ್ಲ ಹಂಗೆ ಫೋನ್ ಹಚ್ಚು ಗಂಡಗೆ, ಹಲೋ ಹಾ ಎಲ್ಲಿದ್ದೀರಿ ಗಂಡ, ಏ ಮನೆಯಾಗಿದ್ದೀನಿ ಅಂತಿಮ್ಮ. ಹೆಂಡತಿ ನಂಬಲಿಲ್ರ ಕರ, ಹಾ ಮನೆಯಾಗಿದ್ರೆ ತೇನು ಗ್ಯಾರಂಟಿ ಗಂಡ ಅಂತ. ಗ್ಯಾರಂಟಿ ಕೊಡ್ಬೇಕಂದ್ರೆ ಏನ್ ಮಾಡ್ಬೇಕು ಹೆಂಡತಿ ತಗ್ಗಿ ಏನಂದ್ರು, ಹಾ ಸೀದಾ ಅಡಿಗೆ ಮನೆಗೆ ಒಂದು ಮಿಕ್ಸರ್ ಹಾಕ್ರಿ ನೋಡ. ನೀವು ಗಂಡ ಹುಚ್ಚು ಪೇಲೆ ಅಡಿಗೆ ಮನೆಗೆ ಬಂದ ಹಂಗೆ ಅಡಿಗೆ ಮನೆಗೆ ಬಂದ ಮಿಕ್ಸರ್ ಹಾಕದ. ನಮ್ಮ ಮೌಲ್ಯ ಮನೆ 4ನೇ ಕ್ಲಾಸ್ಗೆ ಉಳಿದ ಹಾಡು, 4ನೇ ಕ್ಲಾಸ್ ಬಸ್ಸಮ್ಮ ಹೆಂಗ್ ಬರ್ತಾ ನೋಡ್ರಿ. ಬಸಮ್ಮ ಮೇಷ್ಟ್ರು ಆ ತಂಗಿ ಹಾಡವ ಹಾಡು ಬಸಮ್ಮ. ಏರುತ್ತಿರದು ಹಾರುತ್ತಿರದು ನಾಡು ನಮ್ಮ ಬಾವುಟ ಸೊಂಪುಡನ್ನ ಮೇಷ್ಟು ಆ ತಂಗಿ ಹಾಡವ ಹಾಡು. ಏರುತ್ತಿರದು ಹಾರುತ್ತಿರದು ನಾಡು ನಮ್ಮ ಬಾವುಟ ನಾಡು ನಮ್ಮ ಬಾವುಟ ಬಾವುಟ ಬಾವುಟ
ಸನ್ಮಾನ ಅಧ್ಯಕ್ಷರ ಹಾಗೂ ಮುಖ್ಯಾತರ ಹಾಗೂ ನಾನೇ ಸೋದರ ಸೋದರ ಎಂದು ನಾನು ಕಳೆದ ಸ್ಥಾನವಾಗಿ ಒಂದೆಡೆ ಮಾತಾಡೋ ಬಯಸುತ್ತೇನೆ. ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟರೆ ಗಾಂಧೀಜಿ ತಾಂತೆ ಟೋಪಿ. ಡಾಕ್ಟರ್ ಪಿ ಬುಳ್ಳಾ, ಡಾಕ್ಟರ್ ವಿಜಯ್, ಡಾಕ್ಟರ್ ವಿಜಯ್ ಕುಮಾರ್ ಫರುತೆ, ದೌಲತ್ ರಾಯ್ ಪಾಟೀಲ್ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಶ್ರೀ ಶರಣ ಬಸವೇಶ್ವರ ರೆಸಿಡೆನ್ಸಿಯಲ್ ಶಾಲೆ ಸುವರ್ಣ ಮಹೋತ್ಸವ, ರಕ್ತದಾನ ಮಾಡಿದ ಶಾಲಾ ಸಿಬ್ಬಂದಿಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮದುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಅಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವೀನ್ ಯುವರ್ ಕಲಬುರಗಿ. ಗೋದ್ರೇಜ್ ಇಂಟೀರಿಯೋ, ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್, ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್, ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್. ಫಾರ್ ಬೆಡ್ರೂಮ್, ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್, ಬೆಡ್ಸ್, ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್. ವಿಲ್ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್. ಸೋಫಾಸ್, ಕಾಫಿ ಟೇಬಲ್ಸ್, ವಾಲ್ ಯೂನಿಟ್ಸ್, ಟಿವಿ ಟ್ರಾಲೀಸ್, ಒಕೇಶನಲ್ ಫರ್ನಿಚರ್ಸ್. ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್, ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್. ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್.
ಮಾಡ್ಯುಲರ್ ಫರ್ನಿಚರ್ಸ್, ಕ್ಯಾಬಿನ್ ಫರ್ನಿಚರ್ಸ್, ಆಫೀಸ್ ಡೆಸ್ಕ್, ಮಲ್ಟಿಪರ್ಪಸ್ ಟೇಬಲ್ಸ್. ಗೋದ್ರೇಜ್ ಇಂಟೀರಿಯರ್ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್, ಲೇಟೆಕ್ಸ್ ಮ್ಯಾಟ್ರಸಸ್, ಸ್ಪ್ರಿಂಗ್ ಮ್ಯಾಟ್ರಸಸ್, ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್. ಗೋದ್ರೇಜ್ ಇಂಟೀರಿಯೋ, ಬಿಸೈಡ್ ಬಿಗ್ ಬಜಾರ್, ಕಲಬುರ್ಗಿ. ಕಾಲ್ ಅಸ್ ಆನ್ ಎನಿ ಕ್ವೈರಿ 9000400458 ಆರ್ 9000099879. ವಿರಾಮದ ನಂತರ ಮತ್ತೊಮ್ಮೆ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಶ್ರೀ ಶರಣ ಬಸವೇಶ್ವರ ರೆಸಿಡೆನ್ಸಿಯಲ್ ಶಾಲೆಯ ಸುವರ್ಣ ಮಹೋತ್ಸವ ಹಾಗೂ ಹಳೆಯ ವಿದ್ಯಾರ್ಥಿಗಳ ಉತ್ಸವ 2018ರ ಅಂಗವಾಗಿ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು. ಎಸ್ಬಿಆರ್ ಅಲುಮ್ನಿ ಅಸೋಸಿಯೇಷನ್ ಅಧ್ಯಕ್ಷರಾದ ಡಾಕ್ಟರ್ ಭರತ್ ಕೋಣಿನವರು ಕಾರ್ಯಕ್ರಮ ಕುರಿತು ಮಾತನಾಡಿದ್ದರು. ಗುಲ್ಬರ್ಗಾದಲ್ಲಿ ಸುಮಾರು 5,000 ಜನ ಇದ್ದರು. ಹಾಗೆ ಅದೇ ರೀತಿಯಲ್ಲಿ ಆ ಪ್ರೋಗ್ರಾಮ್ ನಿಮಿತ್ತ ನಾವು ಇವತ್ತಿನ ದಿವಸ ಬೃಹತ್ ಇದರಲ್ಲಿ ನಾವು ರಕ್ತದಾನ ಶಿಬಿರ ಅಂದರೆ ಬ್ಲಡ್ ಡೊನೇಷನ್ ಈ ನಮ್ಮ SBR ಅಲ್ಯೂಮಿನಿ ಆಫೀಸಲ್ಲಿ ಸ್ಟಾರ್ಟ್ ಮಾಡಿದ್ದೆವು. ಇದರ ಉದ್ಘಾಟನೆಯನ್ನು ಮಹದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜಿನ ಡೀನರಾದಂಥ ಡಾಕ್ಟರ್ SR ಹರವಾಳ್ ಅವರು ಉದ್ಘಾಟನೆ ಮಾಡಿದರು. ಆ್ಯಂಡ್ ಶರಣಗೌಡ ಪಾಟೀಲ್ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆ್ಯಂಡ್ ಶಿವಶೆಟ್ಟಿ ಅನ್ನೋ ಬ್ಲಡ್ ಬ್ಯಾಂಕ್ ಆಫೀಸರ್ ಸಹಯೋಗದಿಂದ ನಾವು ಇವತ್ತು ಸಕ್ಸಸ್ಫುಲ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂದರೆ SBR ಸ್ಕೂಲ ಮತ್ತು SBR PU ಕಾಲೇಜ್, ಅಪ್ಪ PU ಕಾಲೇಜ್ ಎಲ್ಲ SBR ಸಂಸ್ಥೆಯಿಂದ ಸಾಕಷ್ಟು ಟೀಚರ್ಸ್ ಪ್ರಿನ್ಸಿಪಲ್ಸ್ ವಾಲಂಟ್ರಿಯಾಗಿ ಇಲ್ಲಿ ಬಂದು ಏನದಲ್ಲ ಈ ಒಳ್ಳೆಯ ಒಂದು ಕಾರ್ಯ ಏನಂತಾರೆ ಬ್ಲಡ್ ಡೊನೇಷನ್ ವಿಚ್ ಈಸ್ ಒನ್ ಆಫ್ ದಿ ನೋಬಲ್ ಕಾಸ್ ಟು ಸೇವ್ ಮೆನಿ ಲೈಫ್ ಆಫ್ ದಿ ಪೀಪಲ್. ಸೊ ಈ ರಕ್ತದಾನ ಮಹಾದಾನ ಅಂತ ಏನು ಹೇಳ್ತೀವಿ ಅದು ಒಂದು ಸಕ್ಸಸ್ಫುಲ್ ಆಗಿ ನಮ್ಮ ಈ ಅಲ್ಯೂಮಿನಿ ಆಫೀಸಲ್ಲಿ ನಡೀತಾ ಇದೆ. ಇಲ್ಲಿವರೆಗೆ ಸುಮಾರು 50 ಜನರು ವಾಲಂಟ್ರಿ ಏನದ ಬ್ಲಡ್ ಡೊನೇಷನ್ ಮಾಡಿದ್ದಾರೆ. ವಿಜ್ಞಾನ ಶಿಕ್ಷಕರಾದ GK ಪ್ರಸಾದ್ ಅವರು ರಕ್ತದಾನದಿಂದಾಗುವ ಉಪಯೋಗಗಳ ಕುರಿತು ವಿವರಿಸಿದರು. ಬೇರೆ ದಾನಗಳನ್ನು ಮಾಡುವುದರಿಂದ ನಾವು ಕೆಲವು ನಮ್ಮ ಆಸೆಗಳನ್ನು ನಾವು ಪೂರೈಸಿದಂತಾಗ್ತದೆ. ಆದರೆ ರಕ್ತದಾನವನ್ನು ಮಾಡುವುದರಿಂದ ಒಂದು ಜೀವಿಯ ಆಪತ್ತಿನಲ್ಲಿರತಕ್ಕಂತಹ ಜೀವಿಯ ಜೀವವನ್ನು ಉಳಿಸಬಹುದು ಅಂಥೇಳಿ ನಾವು ಈ ರಕ್ತದಾನಕ್ಕೆ ಬಹಳ ಒಂದು ಮಹತ್ವದ ಸ್ಥಾನವನ್ನು ಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ಇವತ್ತು ನಮ್ಮ SBR ಅಲುಮ್ನೈ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರತಕ್ಕಂತಹ ಡಾಕ್ಟರ್ ಭರತ್ ಕೋಣಿನ್ರವರಿಂದ ಪ್ರಾರಂಭವಾದಂತಹ ಈ ರಕ್ತದಾನ ಇವತ್ತು ಅನೇಕ ಅಲುಮ್ನೈ ಸದಸ್ಯರು ರಕ್ತದಾನವನ್ನು ಮಾಡಿದ್ದಾರೆ. ಜೊತೆಗೆ ನಮ್ಮ SBR ಪಬ್ಲಿಕ್ ಶಾಲೆಯ ಬೋಧಕ ವರ್ಗದವರು, ಅಧ್ಯಾಪಕರು, ಪ್ರಾಧ್ಯಾಪಕರು ರಕ್ತದಾನವನ್ನು ಮಾಡಿದ್ದಾರೆ. ಸುಮಾರು ಈ ಸಂದರ್ಭದಲ್ಲಿ ನಾವು ಶರಣಬಸವೇಶ್ವರ ಸುವರ್ಣ ಮಹೋತ್ಸವ 50 ವರ್ಷಗಳ ಸಂದರ್ಭದಲ್ಲಿ ಸುಮಾರು 50 ಜನರು ರಕ್ತದಾನವನ್ನು ಮಾಡತಕ್ಕಂತಹ ಒಂದು ಸಂಕಲ್ಪವನ್ನು ಮಾಡಿ ಆ ದಿಸೆಯಲ್ಲಿ ನಾವು ಯಶಸ್ವಿ ಆಗ್ತಾ ಇದ್ದೇವೆ. ಈಗ ಅದು 50ಕ್ಕೆ ಬಂದಿದೆ. ಅದು ಹೀಗಾಗಿ ರಕ್ತದಾನವನ್ನು ಮಾಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲ ಮಹನೀಯರಲ್ಲಿ ಮತ್ತು ಎಲ್ಲ ನಾಗರಿಕರಲ್ಲಿ ವಿಶೇಷವಾಗಿ SBR ಅಲುಮ್ನೈ ಸದಸ್ಯರಲ್ಲಿ ನಾವು ಕಳಕಳಿಯನ್ನು ಮಾಡಿಕೊಂಡಂತೆ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಪ್ರಾಚಾರ್ಯರು ವಿಶೇಷವಾಗಿ ಈ ಒಂದು ರಕ್ತದಾನ ಶಿಬಿರಕ್ಕೆ ಎಲ್ಲ ವೈದ್ಯರನ್ನು ಅವರು ಆಹ್ವಾನಿಸಿ ವಿಶೇಷವಾಗಿ SBR ಅಲುಮ್ನೈ ಡಾಕ್ಟರ್ಸ್ ಅವರೆಲ್ಲರಿಗೂ ಆಹ್ವಾನವನ್ನು ಕೊಟ್ಟು ನಮ್ಮ
ಶರಣಬಸವೇಶ್ವರ ವಸತಿ ಪಬ್ಲಿಕ್ ಶಾಲೆಯ ಪ್ರಾಚಾರ್ಯರಾದ ಎನ್ ಎಸ್ ದೇವರ್ಕಲ್ ಸರ್ ಅವರು ಈ ಒಂದು ಕಾರ್ಯಕ್ರಮದ ಒಂದು ವಿಶೇಷವಾಗಿ ಈ ಕಾರ್ಯಕ್ರಮದ ಸ್ಫೂರ್ತಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟೆಲ್ಲ ವೈದ್ಯರುಗಳಿಗೆ ಅವರು ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ, ಇಷ್ಟೆಲ್ಲ ಅಲುಮ್ನೈ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ. ಅವರ ಕಾರಣದಿಂದ ಈ ಒಂದು ರಕ್ತದಾನ ಶಿಬಿರ ಇಲ್ಲಿ ನಡೆದು ಅನೇಕ ವ್ಯಕ್ತಿಗಳು ತಮ್ಮ ರಕ್ತದಾನವನ್ನು ಮಾಡಿದ್ದಾರೆ. ಡಾಕ್ಟರ್ ಷಣ್ಮಸಪ್ಪ ಹರ್ವಾಳ್, ಡಾಕ್ಟರ್ ಷಣ್ಗೌಡ ಪಾಟೀಲ್, ಡಾಕ್ಟರ್ ಷಣ್ಮಸಪ್ಪ ಶಿವಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶ್ರೀಬಂಧು ಪ್ರಿಂಟರ್ಸ್ನ 25ನೇ ವರ್ಷದ ಬೆಳ್ಳಿ ಮಹೋತ್ಸವ ಇದೇ ರವಿವಾರ ಸಂಜೆ 6 ಗಂಟೆಗೆ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಶ್ರೀಬಂಧು ಪ್ರಿಂಟರ್ಸ್ ಮಾಲೀಕರಾದ ರಮೇಶ್ ಜಿ ತಿಪ್ನೂರ್ ತಿಳಿಸಿದ್ದಾರೆ. ಹನ್ನೊಂದು 2018 ಸಾಯಂಕಾಲ 6 ಗಂಟೆಗೆ ಹೊಸಗಿ ಕಲ್ಯಾಣ ಮಂಟಪದಲ್ಲಿ ಜರುಗಲಿದೆ. ಅದಕ್ಕಾಗಿ ಕಾರ್ಯಕ್ರಮದಲ್ಲಿ ಉಜ್ಜಯಿನಿ ಜಗದ್ಗುರುಗಳು ಸಾನ್ನಿಧ್ಯ ವಹಿಸಲಿದ್ದಾರೆ. ಪತ್ರಿಕಾಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಗರದ ಶಹಬಾದ್ ರಸ್ತೆಯಲ್ಲಿರುವ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಶ್ರೀಬಂಧು ಪ್ರಿಂಟರ್ಸ್ನ 25ನೇ ವರ್ಷದ ಬೆಳ್ಳಿ ಮಹೋತ್ಸವ ಇದೇ ರವಿವಾರ ಸಂಜೆ 6 ಗಂಟೆಗೆ ಜರುಗಲಿದೆ ಹಾಗೂ ಅವರ ತಾಯಿ ಶ್ರೀಮತಿ ನಾಗಮ್ಮ ಗೌಡಪ್ಪ ತಿಪ್ಪೇನೂರ್ ಅವರ 70ನೇ ವರ್ಷದ ಜನ್ಮದಿನದ ಸವಿನೆನಪಿಗಾಗಿ ಭೀಮೋತ್ಸವ ಹಾಗೂ ತುಲಾಭಾರ ಕಾರ್ಯಕ್ರಮ ಸೇರಿದಂತೆ ರಮೇಶ್ ಜಿ ತಿಪ್ಪೇನೂರ್ ಗೆಳೆಯರ ಬಳಗ ನಡೆದು ಬಂದ ದಾರಿ ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಜರುಗಲಿದೆ ಎಂದು ಅವರು ತಿಳಿಸಿದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಉಜ್ಜಯಿನಿ ಮಠದ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಸ್ವಾಮೀಜಿ ವಹಿಸಿಕೊಳ್ಳಲಿದ್ದಾರೆ ಹಾಗೂ ಉದ್ಘಾಟಕರಾಗಿ ಮಹಾದಾಸೋಹಿ ಷಣ್ಬಸವೇಶ್ವರ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಡಾಕ್ಟರ್ ಷಣ್ಬಸಪ್ಪ ಅಪ್ಪ ಆಗಮಿಸಲಿದ್ದಾರೆ ಹಾಗೂ ಮುಖ್ಯ ಅತಿಥಿಗಳಾಗಿ ವಿವಿಧ ಮಠಾಧೀಶರು ಹಾಗೂ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಹಾಗೂ ಉದ್ಘಾಟಕರಾಗಿ ಶ್ರೀ ಷಣ್ಬಸಪ್ಪ ಅಪ್ಪ ನೇತೃತ್ವ ಶ್ರೀ ಶಿವಭ್ರ ಚನ್ವೀರ ಶಿವಾಚಾರ್ಯರು ಹಾರಕೂಡ ಹಾಗೂ ಶ್ರೀ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ಸಿದ್ಧಲಿಂಗ ಶಿವಾಚಾರ್ಯರು ಮುಗುಳ್ನಾಗಮುತ್ತಿರ ಬರಲಿದ್ದಾರೆ. ಸಮ್ಮುಖ ಶ್ರೀ ರುದ್ರಮುನಿ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ರಾಜೇಶ್ವರ್ ಇವರು ಸಾನ್ನಿಧ್ಯ ವಹಿಸಲಿದ್ದಾರೆ ಹಾಗೂ ಗುರುಪಾದಲಿಂಗ ಮಹಾಶಿವಯೋಗಿಗಳು ಸುಕ್ಷೇತ್ರ ಮುತ್ಯಾನ್ ಬಬಲಾದ್ ಇವರು ಆಗಮಿಸಲಿದ್ದಾರೆ ಹಾಗೂ ಶಿವಲಿಂಗ ಮಹಾಸ್ವಾಮಿಗಳು ಸುಕ್ಷೇತ್ರ ಶಿವಲಿಂಗೇಶ್ವರ ವಿರಕ್ತ ಮಠ ಮಾದನ್ ಹಿಪ್ಪರ್ಗ ಹಾಗೂ ಘನ ಉಪಸ್ಥಿತಿ ಶ್ರೀ ಮಂತ್ರ ಮಹರ್ಷಿ ಗುರುಜಿ ಸುಕ್ಷೇತ್ರ ರೇಕುಳಗಿ ಇವರು ಕೂಡ ಆಗಮಿಸಲಿದ್ದಾರೆ. ಘನ ಅಧ್ಯಕ್ಷತೆ ಶ್ರೀ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶರಣಬಸಪ್ಪ ಅಪ್ಪ ಮುತ್ಯವರು ಶ್ರೀ ಕ್ಷೇತ್ರ ಶಕ್ತಿ ಪೀಠಾಧಿಪತಿಗಳು ಶ್ರೀನಿವಾಸ ರಡಿಗಿ ಇವರು ಆಗಮಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಗೋಪಾಲ್ಜಿ ವಿಶ್ವ ಹಿಂದೂ ಪರಿಷತ್ನ ಕ್ಷೇತ್ರೀಯ ಸಂಘಟನಾ ಕಾರ್ಯದರ್ಶಿಗಳು ರಾಜಸ್ಥಾನ್ ಗುಜರಾತ್ ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಹಾಗೂ ಶ್ರೀ ಬಸವರಾಜ್ ಪಾಟೀಲ್ ಸೇಡಂ ಅಧ್ಯಕ್ಷರು ವಿಕಾಸ ಅಕಾಡೆಮಿ ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಹಾಗೂ ನಮ್ಮ ಸಚಿವರಾದ ಬೀದರ್ ಜಿಲ್ಲೆಯ ಬಸವರಾಜ್ ಪಾಟೀಲ್ ಹಾಗೂ ಸಂಸದರಾದ ನಮ್ಮ ಭಗವಂತ ಖೂಬಾ ಅವರು ಹಾಗೂ ಇಲ್ಲಿನ ಶಾಸಕರಾದ ಹಾಗೂ ಮಂತ್ರಿಗಳಾದ ನಮ್ಮ ಪ್ರಿಯಾಂಕ್ ರಿಯ ಕೂಡ ಬರ್ತೀವಂತ ಹೇಳಿದ್ದಾರೆ. ಅದಕ್ಕಾಗಿ ಹಾಗೂ ಮನೋರಂಜನೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಒಂದು ಇಟ್ಕೊಂಡಿವಿ ಹಾಗೂ ನಮ್ಮ ತಾಯಿಯ ಭೀಮೋತ್ಸವ ಕಾರ್ಯಕ್ರಮ ಹಾಗೂ ತುಲಾಭಾರ ಕಾರ್ಯಕ್ರಮ ಇಟ್ಕೊಂಡಿವಿ ಹಾಗೂ ಮನೋರಂಜನೆಗಾಗಿ ಒಂದು ಕುಂಟಕೋಣ ಮೂಕಜಾಣ ಕಾರ್ಯಕ್ರಮ ಕೂಡ ಎಲ್ಲ ಹೆಣ್ಮಕ್ಕಳು ತಾಯಂದಿರು ಬರ್ತಾರೆ ಅವ್ರಿಗೆ ಕೂಡ ಒಂದು ಮನೋರಂಜನೆ ನೋಡಕ್ಕೆ. ಬೆಸ್ಟ್ ಇಯರ್ ವರ್ಚುವಲ್ ಆರ್ಟ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ 3D AK ಹಾಗೂ VR ಅನಿಮೇಷನ್ ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶದ ಬಗ್ಗೆ ಉಚಿತ ವರ್ಕ್ಶಾಪ್ ನಡೆಸಲಾಗುವುದು ಎಂದು ಶಶಿಕಾಂತ್ ಪಾಟೀಲ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈಗಿರುವ
ನಿರುದ್ಯೋಗ ಸಮಸ್ಯೆಯಲ್ಲಿ ಇಂತಹ ತಂತ್ರಜ್ಞಾನವು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡುವಲ್ಲಿ ಯಶಸ್ವಿಯಾಗಿದೆ. ಆಸಕ್ತರು ತರಬೇತಿ ಪಡೆದುಕೊಳ್ಳಬಹುದು ಎಂದು ಶಶಿಕಾಂತ್ ಪಾಟೀಲ್ ಅವರು ತಿಳಿಸಿದರು. ವರ್ಚುವಲಿ ನಾವು ಅಲ್ಲಿ ನಿಂತುಕೊಂಡು ನೋಡಿದಂಗೆ ಸರ್, ಪ್ರತಿಯೊಂದು ಸೀನ್ ಲೈಕ್ ನಾವು ಸಿಮ್ಲಾಗೆ ಹೋಗ್ಬೇಕಾಗಿರುತ್ತೆ, ಸಿಮ್ಲಾ ನೋಡೋಕ್ಕಂತೂ ಆಗೋದಿಲ್ಲ. ಆ ವರ್ಚುವಲ್ ರಿಯಾಲಿಟಿ ಗ್ಲಾಸ್ ಹಾಕ್ಕೊಂಡ್ರೆ ನಾವು ಆ ಪ್ಲೇಸಲ್ಲಿ ನಿಂತ್ಕೊಂಡು ಈಗ ಯಾವುದೋ ಒಂದು ಪ್ಲೇಸಲ್ಲಿ ನಿಂತು ನಾವು ಮೇಲೆ ನೋಡಿದಾಗ ಯಾವ ರೀತಿ ಕಾಣಿಸುತ್ತೆ, ಸುತ್ತಮುತ್ತ ಏನು ಪ್ರದೇಶ ಇರುತ್ತೆ, ಪ್ರತಿಯೊಂದು ನಾವು ಫೀಲ್ ಮಾಡ್ಬೋದು. ಅದು ವರ್ಚುವಲ್ ರಿಯಾಲಿಟಿ ಟೆಕ್ನಾಲಜಿ ಅಂತ ಹೇಳ್ತಾರೆ ಸರ್ ಅದನ್ನ. ಸೊ ಆ ಒಂದು ಟೆಕ್ನಾಲಜಿ ಈಗ ಪ್ರೆಸೆಂಟು ಎಸ್ಪೆಷಲಿ ಇನ್ ಎಜುಕೇಷನ್ ಫೀಲ್ಡು ಒಳ್ಳೆ ಸ್ಟ್ಯಾಂಡರ್ಡಿಟಿ ಬಂದಿದೆ ಸರ್. ಅಂದರೆ ಏನಂದರೆ ಈಗ ಸ್ಟೂಡೆಂಟ್ಗಳಾಗಿರ್ಬೋದು ಪ್ರತಿಯೊಂದು ಈಗ ಸೌರಮಂಡಲ ನೋಡಬೇಕಾಗಿರುತ್ತೆ ಅವ್ರಿಗೆ. ಈಗ ಹೆಂಗೆ ಸೈನ್ಸ್ ಸೆಂಟ್ರಲ್ಲಿ ನಾವು ನೋಡ್ತೀವಿ ಒಳಗಡೆ ಒಂದು ಗ್ಲೋಬಲ್ ಹೋಗ್ಬಿಟ್ಟು ನಾವು ಕುಂದ್ಕೊಂಡು ನೋಡ್ತೀವಿ, ಬಟ್ ವರ್ಚುವಲ್ ರಿಯಾಲಿಟಿ ಏನಪ್ಪ ಅಂದರೆ ನಾವು ಅದನ್ನು ಸಮೀಪದಿಂದ ನೋಡ್ಬೋದು, ಪ್ರತಿಯೊಂದು ನಾವು ಅಬ್ಸರ್ವೇಷನ್ ಮಾಡೋದು ಪ್ರತಿಯೊಂದು. ಇದು ವರ್ಚುವಲ್ ರಿಯಾಲಿಟಿ ಟೆಕ್ನಾಲಜಿ ಇರೋದ್ರಿಂದ ಈಗ ಪ್ರೆಸೆಂಟ್ ಸಿಚುವೇಷನ್ ಏನು ನಿರುದ್ಯೋಗ ಸಮಸ್ಯೆ ಏನಿದೆ ಅಲ್ಲ ಸರ್, ಸೊ ಯಾಕೆ ಮೇನ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿದೆ ಅಂದರೆ ಟ್ರೈನಿಂಗ್ ಸ್ಕಿಲ್ ಸೆಟ್, ಎಸ್ಪೆಷಲಿ ಟೆಕ್ನಿಕಲ್ ಸ್ಕಿಲ್ ಸೆಟ್ಟು, ಸಾಫ್ಟ್ವೇರ್ ಸ್ಕಿಲ್ ಸೆಟ್ಟು, ಇದ್ರ ಬಗ್ಗೆ ಐಡಿಯೇಷನ್ ಇಲ್ಲ ಸರ್. ನಮ್ಮ ಕಡೆ ಇರತಕ್ಕಂಥ ಸ್ಟೂಡೆಂಟ್ಗಳಿಗೆ ಆಗಿರ್ಬೋದು, ಡಿಗ್ರಿ ಹೋಲ್ಡರ್ಸ್ ಆಗಿರ್ಬೋದು, ಐ ಟಿ ಐ ಡಿಪ್ಲೊಮೊ ಎನಿ ಡಿಗ್ರಿ ಕ್ಯಾಂಡಿಡೇಟ್ಸ್ ಆಗಿರ್ಬೋದು, ಈ ಒಂದು ಟೆಕ್ನಿಕಲ್ ಸ್ಕಿಲ್ ಸೆಟ್ ಇರಲಾರ್ದಿಂದ ಅವ್ರಿಗೇನಾಗ್ತದೆ ಜಾಬ್ಗೆ ತೊಗೊಳೋದ್ರಲ್ಲಿ ಭಾಳಷ್ಟು ಪ್ರಾಬ್ಲಮ್ ಆಗ್ತಿದೆ ಅವರಿಗೆಲ್ಲ. ಯಾಕಂದರೆ ಯಾವುದೇ ಒಂದು ಹೊಸ ಒಂದು ಇನೋವೇಷನ್ನು ಮಾರ್ಕೆಟಲ್ಲಿ ಬಂದಾಗ ಅದ್ರದ್ದು ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ, ಮತ್ತು ಕಲ್ತವ್ರ ಸಂಖ್ಯೆ ಕಡಿಮೆ ಇರುತ್ತೆ ಸರ್. ಓಕೆ, ಅಂಥ ಟೈಮಲ್ಲಿ ಈಗ ಸ್ಟಾರ್ಟ್ ಆಗಿದೆ, ಒಂದು 2 ವರ್ಷ ಆಯಿತು ಸರ್ ಇದು ಬೂಮಿಂಗ್ ಇಂಡಸ್ಟ್ರಿ ಆಗಿದೆ ಈಗ ಸದ್ಯಕ್ಕೆ, ರಿಕ್ವೈರ್ಮೆಂಟ್ ಜಾಸ್ತಿ ಇದೆ. ಬಟ್ ಏನಪ್ಪ ಅಂದರೆ ಸ್ಟೂಡೆಂಟ್ಗಳಿಗೆ ಗೊತ್ತಿಲ್ಲ, ಪಿ ಯು ಸಿ ಫೇಲ್ ಆಯಿತು, ಇಲ್ಲ ಡಿಪ್ಲೊಮಾ ಬೇಕಾಯಿತು, ಬಿ ಇ ಕಂಪ್ಲೀಟ್ ಆಯಿತು, ಡಿಗ್ರಿ ಕಂಪ್ಲೀಟ್ ಆಯಿತು, ಏನು ಮಾಡೋಣ, ಡಿಗ್ರಿ ಸರ್ಟಿಫಿಕೇಟ್ ಹಿಡ್ಕೊಂಡು ಕುಂತ್ಬಿಡ್ತಾರೆ. ಕೋರ್ಸ್ ಇಲ್ಲ ಸರ್, ಕೋರ್ಸ್ ಬಗ್ಗೆ ಎಲ್ಲ ಇದು ಹೇಳ್ತಾ ಇರೋದು ಹೇಳ್ತೀನಿ ಸರ್. ನನಗೆ ಮುಗಿದ ತಕ್ಷಣ ಏನಂದರೆ ನೆಕ್ಸ್ಟ್ ಏನು ಮಾಡೋಕೆ ಗೊತ್ತಾಗಂಗಿಲ್ಲ, ಜಸ್ಟ್ ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡು ಹೊರಗೆ ಹೋಗ್ತಾರೆ, ರಿಯಲ್ ಟೈಮ್ ಹೊರಗೆ ಬಂದಾಗ ಗೊತ್ತಾಗುತ್ತೆ ಅರೆ ಯಾರು ಇದನ್ನು ಕಲ್ತ್ರೆ ಚೆನ್ನಾಗಿರ್ತೈತಲ್ಲಪ್ಪ ನಾನು ಅನ್ನೋ ಒಂದು ಜಜ್ಮೆಂಟ್ ಬರ್ತಾರೆ. ಅವಾಗ ಏನಾಗುತ್ತೆ, ಟೈಮ್ ಹೋಗಿರುತ್ತೆ, ಡಿಗ್ರಿ ಮುಗಿಸೋಷ್ಟರಲ್ಲಿ ಸಾಕಷ್ಟು ದುಡ್ಡು ಇನ್ವೆಸ್ಟ್ ಮಾಡಿರ್ತಾರೆ, ಮತ್ತೆ ಏನು ಕಲಿಯೋದು, ಮತ್ತೇನು ಮಾಡೋದಪ್ಪ. ಈ ಒಂದು ಮಿಸ್ಲೀಡಿಂಗಲ್ಲಿ ಭಾಳಷ್ಟು ಜನ ಹೋಗ್ತಿದ್ದಾರೆ. ಮತ್ತು ನಮ್ಮ ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ಇನ್ನೊಂದು ಡ್ರಾಬ್ಯಾಕ್ ಏನಪ್ಪ ಅಂದರೆ, ಈವನ್ ಕಾಲೇಜಸ್ಸಲ್ಲೂ ಕೂಡ ರೆಸ್ಟ್ ಏನಂದರೆ ಇಂಥವೆಲ್ಲ ಸಜೆಸ್ಟ್ ಮಾಡೋಂಗಿಲ್ಲ, ಈ ಥರದ್ದೆಲ್ಲ ಕಲಿಬೇಕು ಲೈಫ್ ಸ್ಕಿಲ್ ಸೆಟ್ಟು ನೀವೆಲ್ಲ ಅನ್ನೋದು. ಸೊ ಈ ಒಂದು ಈಗ ಹವಾಮಾನ. ಕಲಬುರಗಿಯಲ್ಲಿಂದು ಗರಿಷ್ಠ 33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 63ನೇ ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ಕವಿಗೋಷ್ಠಿ, ಕನ್ನಡ ಅಭಿಮಾನ ಮೆರೆದ ಕವನ ವಾಚಕರು. ವೀರರಾಣಿ ಕಿತ್ತೂರು ಚೆನ್ನಮ್ಮನ ಜಯಂತ್ಯೋತ್ಸವ, ರಾಣಿ ಚೆನ್ನಮ್ಮನವರ ಕುರಿತು ವಿಚಾರ ಸಂಕಿರಣ. ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ, ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ. ಶ್ರೀ ಶರಣ ಬಸವೇಶ್ವರ ರೆಸಿಡೆನ್ಸಿಯಲ್ ಶಾಲೆ ಸುವರ್ಣ ಮಹೋತ್ಸವ, ರಕ್ತದಾನ ಮಾಡಿದ ಶಾಲಾ ಸಿಬ್ಬಂದಿಗಳು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಗುವ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸಹ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ, ಲಗೇಜ್ ಶಾಪಿಂಗ್, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ, ಗೋದ್ರೇಜ್ ಇಂಟೀರಿಯರ್ ಬಿಸೈಡ್ ಬಿಗ್ ಬಜಾರ್ ಕಲಬುರಗಿ. ಕಾಲ್ ಅಸ್ ಆನ್ ಎನಿ ಕ್ವೈರಿ.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ಡಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮದುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವೀನ್ ಯುವರ್ ಕಲಬುರಗಿ. ಗೋದ್ರೇಜ್ ಇಂಟೀರಿಯೋ, ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್, ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್, ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್. ಫಾರ್ ಬೆಡ್ರೂಮ್, ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್, ಬೆಡ್ಸ್, ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್. ವಿಲ್ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್. ಸೋಫಾಸ್, ಕಾಫಿ ಟೇಬಲ್ಸ್, ವಾಲ್ ಯೂನಿಟ್ಸ್, ಟಿವಿ ಟ್ರಾಲೀಸ್, ಒಕೇಶನಲ್ ಫರ್ನಿಚರ್ಸ್. ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್, ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್. ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್. ಮಾಡ್ಯುಲರ್ ಫರ್ನಿಚರ್ಸ್, ಕ್ಯಾಬಿನ್ ಫರ್ನಿಚರ್ಸ್, ಆಫೀಸ್ ಡೆಸ್ಕ್, ಮಲ್ಟಿಪರ್ಪಸ್ ಟೇಬಲ್ಸ್. ಗೋದ್ರೇಜ್ ಇಂಟೀರಿಯೋ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್, ಲೇಟೆಕ್ಸ್ ಮ್ಯಾಟ್ರಸಸ್, ಸ್ಪ್ರಿಂಗ್ ಮ್ಯಾಟ್ರಸಸ್, ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್. ಗೋದ್ರೇಜ್ ಇಂಟೀರಿಯೋ, ಬಿಸೈಡ್ ಬಿಗ್ ಬಜಾರ್, ಕಲಬುರಗಿ. ಕಾಲ್ ಅಸ್ ಆನ್ ಎನಿ ಕ್ವೈರಿ 9004004458 or 9004598179.